ನನಗೆ ನಡುಕ ಜಾಸ್ತಿ ಆಗ್ತದೆ, ನನಗೆ ಭಯ ಜಾಸ್ತಿ ಆಗ್ತದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಷ್ಟು ರಿಸೀವಿಂಗ್ ಹ್ಯಾಂಡ್ಸ್ ಹೇಗಿರುತ್ತೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಬಂದ್ಬಿಡುತ್ತೆ. ಸೊ ಎಲ್ಲೋ ಒಂದು ಒಂದು ಫಿಯರ್ ಇದೆ, ಒಂದು ಭಯ ಇದೆ, ಹಾಗೆ ಒಂದು ಖುಷಿನೂ ಇದೆ ಪಿಕ್ಚರ್ ಬಗ್ಗೆ. ಪಿಕ್ಚರ್ ಚೆನ್ನಾಗಿ ಬಂದಿದೆ. ಸೊ ಇದನ್ನ ಎಷ್ಟು ಮಟ್ಟಿಗೆ ಅದು ರೀಚ್ ಆಗುತ್ತೆ, ಎಲ್ಲರೂ ನೋಡೋ ಒಂದು ಸಿನಿಮಾ. ಸೊ ಎಲ್ಲರೂ ನೋಡಿದಾಗ ನಮಗೆ ಬಹಳ ಖುಷಿ ಆಗುತ್ತೆ. ಅಲ್ಲಿವರೆಗೂ ನಮ್ಗೆ ಟೆನ್ಷನ್ ತಪ್ಪಿರ್ತಲ್ಲ, ಟೆನ್ಷನ್ ಒಳ್ಳೇದು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಕಲರ್ಫುಲ್ ಆಗಿದೆ. ನನಗೆ ನನ್ನ ಪ್ರೀವಿಯಸ್ ಫಿಲ್ಮ್ಸ್ ಲಾಸ್ಟ್ ಉಗ್ರಂ ರಥಾವರ ಮಫ್ತಿ ನೋಡ್ಕೊಂಡು ಬಂದಾಗ ಇಟ್ ವಾಸ್ ಅ ಡಾರ್ಕ್ ಶೇಡೆಡ್ ಮೂವಿ. ಭರಾಟೆ ಸಿನಿಮಾ ಇಟ್ ಇಸ್ ಅ ವೆರಿ ಕಲರ್ಫುಲ್ ಮೂವಿ, ಅಂದರೆ ತುಂಬ ಬ್ರೈಟ್ ಆಗಿರುತ್ತೆ. ಆಮೇಲೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಟೂ ಸ್ಟೈಲ್ಸ್. ಇವಾಗ ನಂದು ಒಂದು ಫಾರ್ಮ್ಯಾಟ್ ಆಫ್ ಮೇಕಿಂಗ್ ಇರುತ್ತೆ ಅಥವಾ ಪರ್ಫಾರ್ಮೆನ್ಸ್ ಇರುತ್ತೆ. ಈಗ ನಮ್ಮ ನಿರ್ದೇಶಕರು ಚೇತನ್ ಅವ್ರದ್ದು ಒಂದು ಫಾರ್ಮ್ಯಾಟ್ ಆಫ್ ಡೈರೆಕ್ಷನ್ ಇರುತ್ತೆ. ಸೊ ಎರಡನ್ನೂ ಬ್ಲೆಂಡ್ ಮಾಡಿ ಒಂದು ಒಂದು ಸಿನಿಮಾ ಅಂತ ಮಾಡಿದಾಗ ಹೇಗೆ ಬರುತ್ತೆ ಅನ್ನೋದೇ ಭರಾಟೆ ಚಿತ್ರ. ಸೊ ಸಿನ್ಸಿಯರ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಕಲರ್ಫುಲ್. ಆ ಕ್ರೆಡಿಟ್ ಅಷ್ಟನ್ನು ನಾನು ನಮ್ಮ ಡೈರೆಕ್ಟರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಥೆಯ ಒಂದು ಎಳೆ ಅದು, ಈಗ ಟ್ರಾವೆಲ್ ಆಗುತ್ತೆ. ಸೊ ಹೇಗೆ ಏನು ಅಂತ ಅನ್ನೋದನ್ನ ಬಹುಶಃ ಸಾಂಗ್ ಅಲ್ಲಿ ಏನೇನೋ ಹೇಳ್ತಾರೆ, ಬಟ್ ಕಥೆಲ್ಲಿ ಏನ್ ಹೇಳಿದೀನಿ ಅಂತ ಇನ್ನು ಗೊತ್ತಿಲ್ಲ. ಸೊ ಐ ಥಿಂಕ್ ರಿಲೀಸ್ ಆದ್ಮೇಲೆ ಅದನ್ನ ಎಲ್ಲರೂ ನೋಡ್ಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಲೊಕೇಶನ್ಸ್ ಬ್ಯೂಟಿಫುಲ್ ಆಗಿದೆ. ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಟ್ ವಾಸ್ ಅ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ಎಲ್ಲೆಲ್ಲಿ ಶೂಟ್ ಮಾಡಿದ್ವೋ, ಒಂದು ಕೋಇನ್ಸೈಡ್ ಆಗಿದ್ದು ಈ ಪಿಕ್ಚರ್ ನನಗೇನು ಅಂದ್ರೆ, ಶೂಟಿಂಗ್ ಶುರು ಆಗಿ ಪ್ಯಾಕಪ್ ಆಗಿ ಲಾಸ್ಟ್ ಡೇ ಸ್ವಿಟ್ಜರ್ಲೆಂಡ್ ಅಲ್ಲಿ ಶೂಟಿಂಗ್ ಮುಗಿಯೋವರೆಗೂ ನನಗೆ ಎಲ್ಲೇ ಶೂಟಿಂಗ್ ಮಾಡಿದ್ರು ಶೆಕೆಲ್ ಸಿಗಾಕೊಂಡಿದ್ವಿ ಈ ಪಿಕ್ಚರ್ ಅಲ್ಲಿ. ಅದ್ ಯಾಕೆ ಆ ಸೂರ್ಯದೇವ ಅಷ್ಟು ಅಟ್ರಾಕ್ಟ್ ಮಾಡ್ಕತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲೋದ್ರೂ ಚೆನ್ನಾಗಿ ಸಣ್ಣಾಗಿ ಬಿಸಿಲಿರೋದು, ಬರೀ ಬಿಸಿಲಲ್ಲೇ ಶೂಟಿಂಗ್ ಮಾಡಿದ್ವಿ ಪಿಕ್ಚರ್ನ. ವೆದರ್ ಇಸ್ ರಾಜಸ್ಥಾನ್, ಹೈದ್ರಾಬಾದ್, ಕರ್ನಾಟಕ, ಕರ್ನಾಟಕದಲ್ಲಿ ಮೈಸೂರು, ಆಮೇಲೆ ಮಂಡ್ಯ, ಆ್ಯಂಡ್ ಅಫ್ಕೋರ್ಸ್ ಈಗ ಸ್ವಿಟ್ಜರ್ಲೆಂಡ್ ಹೋದ್ರು. ಸ್ವಿಟ್ಜರ್ಲೆಂಡ್ಗೂ ತುಂಬ ಶೆಕೆ ಇತ್ತು. ಸೊ ಈ ಥರ ನೋಡ್ಕೊಂಡು ಬಂದಾಗ ಇಟ್ ವಾಸ್ ವೆರಿ ಸ್ಟ್ರೆಸ್ಫುಲ್, ತುಂಬ ಟೈರಿಂಗ್ ಆಗಿತ್ತು. ಬಟ್ ಅಷ್ಟೇ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಒಂದು ಮಾಡ್ತಿರುವ ಕೆಲಸಕ್ಕೆ ಅಂತ ಹೋದಾಗ ನಮ್ಗೆ ಯಾವ ತಂಡೆ ತಾಪತ್ರೆಗಳು ಗೊತ್ತಾಗ್ತಿರಲಿಲ್ಲ. ಆಗ್ತಿರೋ ಕಾಸ್ಟ್ಯೂಮ್ಸು ಅಷ್ಟೇ, ಒಂದೊಂದು ರಗ್ ಸೈಜ್ ಇದೆ. ನಾನು ಹೆಂಡತಿನ ಕಾಸ್ಟ್ಯೂಮ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಅವ್ರು ಹೇಳ್ದಂಗೆ ಬಟ್ಟೆ ಹಾಕೊಂಡಿದ್ದೀನಿ, ಟೀಮ್ ಏನು ಹೇಳಿದ್ದು ಅದಕ್ಕೆ ತಕ್ಕಂತ ಕೆಲಸ ಮಾಡಿದ್ದೀನಿ. ಸೊ ರಿಸಲ್ಟು ಅಷ್ಟರ ಮಟ್ಟಿಗೆ ಎಲ್ರಿಗೂ ಖುಷಿಯಾಗಿ ಸಿಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ಎರಡು ಅಪರೂಪ. ನನಗೂ ಅಷ್ಟೇ ಡೌಟ್ಫುಲ್ ಅಲ್ಲಿದ್ದೆ, ನಾನು ಅಷ್ಟೇ ಭಯದಲ್ಲಿದ್ದೆ, ಈಗಲೂ ಅದೇ ಭಯ ಇದೆ. ಬಟ್ ಆದ್ರೂ ಚೇತನ್ ಅವ್ರದ್ದು ಒಂದು ಅದ್ಭುತವಾದ ವಿಷಯ ಏನು ಅಂದ್ರೆ, ಮನುಷ್ಯ ರಿಲ್ಯಾಕ್ಸ್ ಆಗಲ್ಲ ಕೆಲಸ ಮಾಡ್ಬೇಕಾದ್ರೆ, ತುಂಬಾ ಒಂದು ಸೀರಿಯಸ್ ಆಗಿರ್ತಾರೆ. ಆಮೇಲೆ ಬಹುಶಃ ನನಗೆ ಚೇತನ್ ಅವ್ರಿಗೆ ನಮ್ಮ ಪರ್ಸನಲ್ ಮ್ಯಾಟರ್ಸ್ ಏನು ಗೊತ್ತೇ ಇಲ್ಲ. ನಾವು ಇದುವರೆಗೂ ಈ ಒಂದೂವರೆ ವರ್ಷದಲ್ಲಿ ಡಿಸ್ಕಸ್ ಮಾಡೇ ಜ್ಞಾಪಕ ಇಲ್ಲ. ಆದಷ್ಟು ಕೆಲಸ, ಕೆಲಸದ ಬಗ್ಗೆ, ನೆಕ್ಸ್ಟ್ ಡೇ ಏನು, ಆಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಲೊಕೇಶನ್ ಏನಾಗುತ್ತೋ, ಆಮೇಲೆ ಯಾವ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕು, ಈ ಒಂದು ವಿಷಯದಲ್ಲೇ ಇದ್ವಿ. ಸೊ ಹಾಗಾಗಿ ಚೇತನ್ ಅವರು ಇಸ್ ಅ ವೆರಿ ಪ್ರೊಫೆಷನಲ್ ಗಾಯ್, ವೆರಿ ಡೆಡಿಕೇಟೆಡ್ ಗಾಯ್, ಸಿನ್ಸಿಯರ್ಲಿ ಹಿ ಇಸ್ ಅ ವೆರಿ ಗುಡ್ ಗಾಯ್, ಇಸ್ ಅ ವೆರಿ ಗುಡ್ ಟೆಕ್ನಿಷಿಯನ್ ಆಸ್ ಡೈರೆಕ್ಟರ್ ಆಲ್ಸೋ. ಆ್ಯಂಡ್ ಮೋರ್ ದನ್ ಎನಿಥಿಂಗ್ ಅವ್ರ ಬರವಣಿಗೆ ಚೆನ್ನಾಗಿದೆ, ಲಿರಿಕ್ಸ್ ಚೆನ್ನಾಗಿ ಬರೀತಾರೆ, ಡೈಲಾಗ್ಸ್ ಚೆನ್ನಾಗಿ ಬರೀತಾರೆ, ಆಲ್ ಇನ್ ಒನ್. ಸೊ ಆ ಥರ ಒಂದು ಸ್ಪೆಷಲ್ ಕ್ವಾಲಿಟೀಸ್, ಎಲ್ಲ ಕ್ವಾಲಿಟೀಸ್ ಇರೋವಂಥ ಡೈರೆಕ್ಟರ್ಸ್ಗಳು ಇದ್ದಾಗ ನಮ್ಮ ಇಂಡಸ್ಟ್ರಿ ಭಾಳ ಬಹಳ ಇಟ್ಸ್ ಅಸೆಟ್ ವ್ಯಾಲ್ಯೂ, ಅದು ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ಅಲ್ಲ, ಇನ್ನು ಒಂದೊಂದು ಒಂದೊಂದು ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಇನ್ನು ದೊಡ್ಡ ಹಿಟ್ ಕೊಡಬೇಕು ಚೇತನ್ ಅವರು ಅಂತ. ಅದೇ ಗೊತ್ತಿಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ನನಗೂ. ಬಟ್ ಏನು ಅಂದ್ರೆ ಪಿಕ್ಚರ್ ಅಲ್ಲಿ ಒಂದು ಮಜಾ ಇದೆ, ಏನೋ ಒಂದು ಖುಷಿ ಇದೆ, ಎಲ್ಲೋ ಒಂದು ನೋವಿದೆ, ಎಲ್ಲೋ ಒಂದು ಭಯ ಆಗುತ್ತೆ, ಏನೋ ಒಂದು ಪ್ರೀತಿ ಹುಟ್ಟುತ್ತೆ, ಎಲ್ಲೋ ಒಂದು ಕಡೆ ಹಠ ಬರುತ್ತೆ, ಮತ್ತೊಂದು ಕಡೆ ಜವಾಬ್ದಾರಿ ಇರುತ್ತೆ, ಇನ್ನೊಂದು ಕಡೆ ಸೇಡಿರುತ್ತೆ, ಮತ್ತೊಂದು ಕಡೆ ಪ್ರೀತಿ ಇರುತ್ತೆ, ಅಭಿಮಾನ ಇರುತ್ತೆ. ಮಿಕ್ಸ್ಚರ್ ಆಫ್ ಕ್ಯಾರೆಕ್ಟರ್ಸ್, ಮಿಕ್ಸ್ಚರ್ ಆಫ್ ಪರ್ಫಾರ್ಮೆನ್ಸ್. ಆಮೇಲೆ ನಾನು ಹೇಳ್ದಂಗೆ ಇಟ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್, ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ತುಂಬ ದಿನ ಆದ್ಮೇಲೆ ಈ ಥರ ಒಂದು ಸಬ್ಜೆಕ್ಟ್ ತಗೊಂಡೆ, ಚಂದ್ರಚಕೋರಿ ಆದ್ಮೇಲೆ ಈ ಥರ ಬ್ರೈಟ್ ಸಬ್ಜೆಕ್ಟ್ಸ್, ಈ ಥರ ಫ್ಯಾಮಿಲಿ ಓರಿಯೆಂಟೆಡ್, ಕಮ್ ಮಾಸ್, ಕಮ್ ಕಮರ್ಷಿಯಲ್ಸ್ ಇರೋ ಅಂತ ಸಬ್ಜೆಕ್ಟ್ ತಗೋಬೇಕು ಅಂದಾಗ ಎಲ್ಲೋ ಒಂದು ಕಡೆ ನನಗೂ ಒಂದು ಫಿಯರ್ ಅನ್ನೋದಿತ್ತು. ಬಟ್ ಆದ್ರೆ
ಅದಷ್ಟಕ್ಕೂ ಉತ್ತರನ ನಮ್ಮ ನಿರ್ದೇಶಕರು ಚೇತನ್ ಅವ್ರು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ನನ್ನ ಕೈಯಲ್ಲಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಚಂದ್ರಚಕೂರಿನ ಯಾರ್ಯಾರು ನೋಡಿರ್ತಿರೋ ಅವರೇನಾರೋ ಈ ಸಿನಿಮಾನ ಮತ್ತೆ ನೋಡಿದಾಗ ಆ ನಗು ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲ ರೀತಿಲೂ ಇಷ್ಟಪಡ್ತೀರಾ? ಇಲ್ಲ, ಜೈಪುರ ನಾವು ರಾಜಸ್ಥಾನದಲ್ಲ ಸುಮಾರು ಒಂದು 23 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಅಲ್ಲೂ ನಮಗೆ ಸೀನ್ಸ್ ಇತ್ತು, ಸಾಂಗ್ ಇತ್ತು, ಫೈಟ್ಸ್ ಇತ್ತು, ಆ್ಯಂಡ್ ತುಂಬ ಹೆವಿಯಾಗೆ ನಡೀತು. ಸೊ ರಾಜಸ್ಥಾನ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಮೂವಿ, ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಮೂವಿ. ಆ್ಯಂಡ್ ಕತೆ ಅದೇ ರಿಲೀಸ್ ಆದ್ಮೇಲೆ ಅದೇನೋ ಹಂಗೆ ಆತರ ಏನಾದ್ರು ಬರ್ಬೋದು ಅಂತ ಅನ್ಕೋತಾರೆ. ರೋಲ್ ಮಾಡಲ್ ತರ ಇರ್ತಾರೆ, ಅದಕ್ಕೆ ಆತರ ಬರ್ದೇನೆ. ಸೊ ಈ ಸಿನಿಮಾದಲ್ಲಿ ನೋಡಿದ್ಮೇಲೆ ರೋರಿಕ್ಷರ್ ಯಾವ್ದು ರೋಲ್ ಮಾಡಲ್ ಆಗ್ಬೋದು? ಏನೇ ಹೇಳಿದ್ರು ಒಂದು ಕಥೆಯಲ್ಲಿ ಏನಾರು ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಪಿಕ್ಚರ್ ಅಲ್ಲಿ. ಸೊ ಇದಕ್ಕೆ ಯಾವ ತರ ರೋಲ್ ಮಾಡಲ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ, ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ರೋಲ್ ಮಾಡಲ್ ಆಗಿ ಮತ್ತಷ್ಟು ಬರೋ ಒಳ್ಳೊಳ್ಳೆ ಸಿನಿಮಾಗಳಿಗೆ ಒಳ್ಳೆ ಸಿನಿಮಾ ಆದ್ರೆ ಸಾಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಯಾಕೇನು ಆಗದೆ ಹೋದ್ರೂ ಒಂದು ಒಳ್ಳೆ ಸಿನಿಮಾಯಿಂದ ಒಂದು ಒಳ್ಳೆ ಸಿನಿಮಾ ಸಿಗುತ್ತೆ ನಮ್ಮ ಇಂಡಸ್ಟ್ರಿಗೆ, ಜೊತೆಗೆ ಅಭಿಮಾನಿಗಳಿಗೆ ಒಂದು ಒಳ್ಳೆ ಸಿನಿಮಾ ಸಿಗುತ್ತೆ, ಥಿಯೇಟರ್ಗೆ ಒಂದು ಒಳ್ಳೆ ಸಿನಿಮಾ ಸಿಗುತ್ತೆ, ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ, ಅವರೆಲ್ಲ ಖುಷಿಯಾಗುತ್ತೆ, ನಮಗೆ ಖುಷಿ ಆಗುತ್ತೆ, ಅಷ್ಟೇ ಖುಷಿ ಆಗುತ್ತೆ. ನನಗೆ ಒಂದು ವಿಭಿನ್ನತೆ ಅಂತ ಅನ್ನಿಸ್ತು ನಾನು ಮಾಡಿರೋ ಪಿಕ್ಚರ್ ಅಲ್ಲಿ. ಈ 4 ಸಿನಿಮಾನ ಕಂಪೇರ್ ಮಾಡ್ಕೊಂಡು ಬಂದಾಗ ಈ ಸಿನಿಮಾಲಿ ನನ್ನನ್ನು ನೋಡೋ ರೀತಿ ಬೇರೆ ತರ ಇರುತ್ತೆ, ನಾನು ಕಾಣಿಸೋ ರೀತಿ ಬೇರೆ ತರ ಇರುತ್ತೆ, ನಾನು ನಗೋ ರೀತಿ ಬೇರೆ ಇರುತ್ತೆ, ನೋಡೋ ರೀತಿ ಬೇರೆ ಇರುತ್ತೆ, ಪ್ರೀತಿ ಮಾಡೋ ರೀತಿ ಬೇರೆ ಇರುತ್ತೆ, ಆಮೇಲೆ ಸ್ವಲ್ಪ ಕೋಪಿಸ್ಕೊಳ್ಳೋ ರೀತಿನೂ ಬೇರೆ ಇರುತ್ತೆ, ಓಡಿಯೋ ರೀತಿನೂ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಇರುತ್ತೆ. ಆದಷ್ಟು ವಿ ಹ್ಯಾವ್ ಟ್ರೈ ಟು ಆ 3 ಸಬ್ಜೆಕ್ಟ್ನ ಟಚ್ ಮಾಡದೆ ಇದರಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ಟ್ರೈ ಮಾಡಿದ್ದೀನಿ. ಇಲ್ಲ, ನಾನು ಹೇಳ್ತೀನಿ ಹೇಗೆ ಮಾಡೋರು ಅಂದ್ರೆ ಬಟ್ಟೆ ಎಲ್ಲ ರೆಡಿ ಮಾಡಿ ಕಳಿಸ್ಬಿಡೋರು. ಅಲ್ಲಿ ಲೊಕೇಶನ್ ಅಲ್ಲಿ ಒಂದೊಂದ್ಸತಿ ತುಂಬಾ ಶೆಕೆ ಆಗ್ತದೆ, ನಾವು ಒಂದೊಂದ್ಸತಿ ಹೇಳೋದು ಏನಿದು ಬಟ್ಟೆ ಅಂತ. ಆಮೇಲೆ ಆ ಕಡೆಯಿಂದ ಯಾವುದೋ ವಾಯ್ಸ್ ಬರೋದು, ಅದೇ ಮೇಡಮ್ ಕಳಿಸಿದ್ದು ಅಂತ. ನಾವು ಸುಮ್ಮನೆ ಹಂಗೆ ಬಟ್ಟೆ ಹಾಕೊಂಡು ಶಾರ್ಟ್ ಹೋಗು ಅವಾಗ. ಚೇತನ್ ಹಾಡುಗಳು ಬರೀತಾರೆ ಬೇರೆ ಸಿನಿಮಾಗೆ, ಸೂಪರ್ ಹಿಟ್ ಆಗ್ತಾರೆ ಹಾಡುಗಳು, ಅವ್ರ ಸಿನಿಮಾಗೆ ಚೇತನ್ ಅವರ ಇಲ್ಲ, ಅವರು ಯಾವುದೇ ಕೆಲಸ ಮಾಡಿದ್ರು ಬಹಳ ಪ್ರೀತಿಯಿಂದ ಮಾಡ್ತಾರೆ. ಅವ್ರು ಇದುವರೆಗೂ ಬರ್ದಿರೋ ಎಲ್ಲ ಸಾಂಗ್ ಗಳು ನೋಡ್ಕೊಂಡು ಬಂದ್ರು ಎಲ್ಲಾ ಸಾಂಗ್ ಅಲ್ಲೂ ಒಂದು ಒಂದು ವಿಭಿನ್ನತೆ ಇದೆ, ಎಲ್ಲೋ ಡೈಲಾಗ್ಸ್ ಐ ಮೀನ್ ಲಿರಿಕ್ಸ್ ತುಂಬಾ ಕ್ಯಾಚಿ ಆಗಿದೆ, ತುಂಬಾ ಅರ್ಥಪೂರ್ಣವಾಗಿ ಬರೀತಾರೆ. ಅಂಡ್ ದಟ್ ಇಸ್ ಅ ಪ್ಲಸ್ ಪಾಯಿಂಟ್ ಅಬೌಟ್ ಚೇತನ್ ಅವರು. ನಮ್ಗದು ದೊಡ್ಡ ಅಸೆಟ್, ಸೊ ಜಾಸ್ತಿ ಟೆನ್ಷನ್ ಇರಲಿಲ್ಲ, ಎಲ್ಲ ಅವರೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅವ್ರ ಬರವಣಿಗೆ ಚೆನ್ನಾಗಿದೆ. ದಟ್ ಇಸ್ ಅ ಬಿಗ್ಗೆಸ್ಟ್ ಅಸೆಟ್ ಅವ್ರಿಗೆ, ಅಂಡ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದಟ್. ತುಂಬಾ ಕಷ್ಟ ಅದು ನನಗೆ. ಉದಯಶಂಕರ್ ಅಂಕಲ್ ಆದ್ಮೇಲೆ ತುಂಬಾ ಇಷ್ಟಪಟ್ಟಿದ್ದು ಅಂದ್ರೆ, ನಾವು ಒಬ್ರು ಮಧ್ಯದಲ್ಲಿ ಒಬ್ರು ಇದ್ರು, ಅವ್ರ ನಂತರ ನನ್ಗೆ ಬಹಳ ಇಷ್ಟ ಆಗ್ತಾ ಇರೋದು ಅಂದ್ರೆ ಈಗ ಚೇತನ್ ಅವರು. ನನಗೆ ಅವ್ರ ಲಿರಿಕ್ಸ್ ತುಂಬಾ ಇಷ್ಟ, ಡೈಲಾಗ್ಸ್ ತುಂಬಾ ಇಷ್ಟ. ಸೊ ಎಲ್ಲೆಲ್ಲಿ ಏನೇನಾಗುತ್ತೋ ಅಷ್ಟು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಬೇರೆ ತರ ಇನ್ನೇನು ಹೇಳ್ಬೋದು. ಅಫ್ಕೋರ್ಸ್ ಚೇತನ್ ಅವರ ಒಂದು ಕಾನ್ಸೆಪ್ಟ್, ಅವ್ರದ ಅವರ ಒಂದು ವಿಜುವಲೈಸೇಷನ್ ಏನಿದೆಯೋ ಅದನ್ನ ಮ್ಯಾಚ್ ಮಾಡಿಕೊಂಡು ನನಗೂ ಅಕಸ್ಮಾತ್ ಬರ್ದಿರೋ ಒಂಥರ ಬೇರೆ ತರ ಕಾಣಿಸದೇ ಇರೋ ಹಾಗೆ ಒಂದು ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್, ಒಂದು ಸಟಲ್ ಜೊತೆಗೆ ಬ್ಯಾಲೆನ್ಸ್, ಹಾಗೆ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಇಲ್ಲಿ, ಯಾರು ಕೆಲವರು ಇಷ್ಟಪಡ್ತಾರೆ ಮಾಸ್ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಆಗಿರುವಂತ ಫಿಲ್ಮ್. ಸೊ ಚೇತನ್ ಇಸ್ ಡನ್ ಎ ಗುಡ್ ಜಾಬ್. ನನಗೆ ಗೊತ್ತಿಲ್ಲ ಸರ್, ನನಗೇನು ನನ್ನ ಪಿಕ್ಚರ್ ಒಂದು ಸಾಂಗ್ ಅದು ಇಂಟ್ರೊಡಕ್ಷನ್ ಸಾಂಗು ಅದು ರಿಲೀಸ್ ಆಗಿದೆ, ಎಲ್ಲರೂ ಇಷ್ಟಪಟ್ಟ ನನಗೆ ಅಷ್ಟೇ ಸಾಕು. ಇಟ್ ಇಸ್ ಆಲ್ ಜಸ್ಟ್ ಪಬ್ಲಿಸಿಟಿಗೆ ಏನೇನು ಬೇಕು ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಐ ತಿಂಕ್ ವಿ ಆರ್ ಜಸ್ಟ್ ನಾರ್ಮಲ್ ಪರ್ಸನ್. ಅದೇ ಶ್ರೀ ಮುರಳಿ ನಿಮಗೆಲ್ಲ, ಅದೇ ಇನ್ನೊಂದು ಪುಟ್ಟ ಪ್ರಯತ್ನ ಬರಾಟೆ, ಮತ್ತೊಮ್ಮೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಆ ಜವಾಬ್ದಾರಿ ಕೊಟ್ಟಿದ್ದಾರೆ, ಮನುಷ್ಯನಾಗಿ ನಾನು ಒಂದು ಜವಾಬ್ದಾರಿ ತಗೊಂಡಿದ್ದೀನಿ. ಇವತ್ತು ನಾವೆಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂದ್ರೆ, ನಮ್ಮ ಕಾಡನ್ನ ನೋಡ್ಕೋಬೇಕು, ನಮ್ಮ ಪ್ರಾಣಿಗಳನ್ನ ನೋಡ್ಕೋಬೇಕು, ನಾವು ಬದುಕಬೇಕು ಅನ್ನೋ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ಇದು ಆದಷ್ಟು ಸ್ವಲ್ಪ ಇದೆಲ್ಲ ತಡೆ ಕೊನೆ ಆಗಬೇಕು. ನಾವು ಸ್ವಲ್ಪ ನಮ್ಮ ನೇಚರ್ನ ಹಾಗೂ ನಮ್ಮ ವೈಲ್ಡ್ ಲೈಫ್ ಅನ್ನೋ ವಿಚಾರದಲ್ಲಿ ವನ್ಯಜೀವಿಗಳನ್ನ ಚೆನ್ನಾಗಿ ನೋಡಿಕೊಂಡಾಗ ನಾವು